ನಾಯಕರ ಕಿತ್ತಾಟದಿಂದ ಬೆಂಗಳೂರು ಬಿಜೆಪಿ ಇಬ್ಭಾಗವಾಗ್ತಿದ್ಯಾ? ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ದಕ್ಷಿಣ ಬಿಜೆಪಿ ನಡುವೆ ಮುಸುಕಿನ ಗುದ್ದಾಟ ನಡೀತಿದ್ಯಾ? ಈ ಆರೋಪಕ್ಕೆ ಪುಷ್ಟೀಕರಿಸುವಂತೆ ಇವತ್ತು ಬೆಂಗಳೂರು ನಗರ ಶಕ್ತಿ ಕೇಂದ್ರದಲ್ಲಿ ನಡೆದ ಸಭೆಯಲ್ಲಿ ಬಯಲಾಯಿತು. ಭಿನ್ನಮತಕ್ಕೆ ಇಬ್ಭಾಗವಾಯಿತು ಬೆಂಗಳೂರು ಬಿಜೆಪಿ. ಅಶೋಕ್ ಸಾಮ್ರಾಟರ ವಿರುದ್ಧ ಸಿಡಿಮಿಡಿ. ರಾಷ್ಟ್ರೀಯ ನಾಯಕರು ಎಷ್ಟೇ ಸಲಹೆ ಸೂಚನೆ ಕೊಟ್ಟರೂ ಬಿಜೆಪಿ ಮುಖಂಡರು ಮಾತ್ರ ತಮ್ಮ ಮುಸುಕಿನ ಗುದ್ದಾಟ ಬಿಟ್ಟೇ ಇಲ್ಲ. ಬೆಂಗಳೂರು ಭಾಗದ ಬಿಜೆಪಿ ಮುಖಂಡರಲ್ಲಿ ಒಗ್ಗಟ್ಟಿನ ಕೊರತೆ, ಪ್ರತಿಷ್ಠೆಯ ಹಠಕ್ಕೆ ಬಿದ್ದು ಮುಸುಕಿನ ಗುದ್ದಾಟ ನಡೆಸಿರುವ ಬೆಂಗಳೂರಿನ ಬಿಜೆಪಿ ಮುಖಂಡರ ಭಿನ್ನಮತ ಇವತ್ತು ಮತ್ತೆ ಬಯಲಾಗಿದೆ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಇಂದು ಬೆಂಗಳೂರು ನಗರ ಶಕ್ತಿ ಕೇಂದ್ರದ ಪ್ರಮುಖರ ಸಭೆ ಕರೆದಿದ್ದರು. ಸಭೆಗೆ ಬೆಂಗಳೂರು ಉತ್ತರ ಭಾಗದ ಬಿಜೆಪಿ ಮುಖಂಡರು ಗೈರಾಗಿದ್ದರು. ಕೇಂದ್ರ ಸಚಿವ ಸದಾನಂದಗೌಡ, ಶಾಸಕರಾದ ಅರವಿಂದ ಲಿಂಬಾವಳಿ, ಡಾಕ್ಟರ್ ಅಶ್ವಥ ನಾರಾಯಣ್, ಸುರೇಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ವೈಎಸ್ ನಾರಾಯಣ ಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರೇ ಸಭೆಗೆ ಬಂದಿರಲಿಲ್ಲ. ಬೆಂಗಳೂರಿನಲ್ಲಿದ್ದರೂ ಸಭೆಗೆ ಆಗಮಿಸದೆ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಆರ್ ಅಶೋಕ್ರ ವಿರುದ್ಧ ಅಸಮಾಧಾನದಿಂದಾಗಿ ಉದ್ದೇಶಪೂರ್ವಕವಾಗಿ ಗೈರಾಗಿದ್ದರು ಎನ್ನಲಾಗಿದೆ. ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಸದಾನಂದಗೌಡರನ್ನ ಸಂಪೂರ್ಣವಾಗಿ ಕಡೆಗಣಿಸಿರುವ ಮಾತಿದೆ. ಅಲ್ಲದೆ ಡಿವಿಎಸ್ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರ ಮಾಡಲಾಗ್ತಿದೆ ಎಂದು ಕೆಲ ಮುಖಂಡರು ಅಸಮಾಧಾನಗೊಂಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಎಂಬ ಮುನಿಸಿದೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದರೆ ಕ್ರಮ ತೆಗೆದುಕೊಳ್ಳಲಾಗ್ತಿದೆ. ಆದರೆ ಬೆಂಗಳೂರು ಉತ್ತರದಲ್ಲಿ ಕ್ರಮ ಕೈಗೊಳ್ಳಲು ಅಶೋಕ್ ಅಡ್ಡಗಾಲು ಹಾಕಿದ್ದಾರೆ ಎಂಬ ಆಕ್ರೋಶದಿಂದಲೇ ಹಲವರು ಇಂದಿನ ಸಭೆಗೆ ಬಂದಿಲ್ಲ ಎನ್ನಲಾಗಿದೆ. ಇನ್ನು ಬಿಎಸ್ವೈ ಪಕ್ಷದ ಕಾರ್ಯಕರ್ತರ ವಿರುದ್ಧ ಕಿಡಿಕಾರಿದ್ರು. ನಾವು ಯಶಸ್ವಿಯಾಗಿ ಹೋರಾಟ ಮಾಡಿದ್ದೆ, ಆದರೆ ಖಂಡಿತ ಕುಮಾರಸ್ವಾಮಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತದೆ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 8-9 ತಿಂಗಳು ಇರುವಂತಹ ಈ ಸಂದರ್ಭದಲ್ಲಿ ನಾವು ನಮ್ಮ ಸಂಘಟನೆಯನ್ನು ಬಲಪಡಿಸೋದ್ರ ಮೂಲಕ, ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರ ಗಟ್ಟಿಗೊಳಿಸೋದ್ರ ಮೂಲಕ ಒಂದು ಪ್ರತಿಪಕ್ಷವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಒಟ್ಟಿನಲ್ಲಿ ಬೆಂಗಳೂರಿನ ಬಿಜೆಪಿ ಘಟಕದಲ್ಲಿ ಆರ್ ಅಶೋಕ್ ವಿರುದ್ಧ ದೊಡ್ಡ ಮಟ್ಟದ ಅಸಮಾಧಾನ ಭುಗಿಲೆದ್ದಿದೆ. ಹೊಂದಾಣಿಕೆ ರಾಜಕೀಯ ವಿರುದ್ಧ ನಾಯಕರು ತಿರುಗುಬಿದ್ದಿದ್ದಾರೆ. ಇದು ಲೋಕಸಭೆ ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪೆಟ್ಟು ಕೊಡುತ್ತೋ ಅಂತ ಕಾದು ನೋಡಬೇಕಿದೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, ಟಿವಿ 5.